ಸ್ಕ್ರೀನಿಂಗ್ ಟೈಮಲ್ಲಿ ಅಷ್ಟು ನೋಡಿದ್ದಿಲ್ಲ, ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೆ ಬಿಟ್ರೆ, ಫಸ್ಟ್ ಟೈಮ್ ಫುಲ್ ನೋಡಿದ್ದೆ ನಿಮ್ ಜೊತೆಗೆ ಫುಲ್ ನೋಡಿದ್ದು. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಿ ಥಿಯೇಟರ್ ಅಲ್ಲಿ ಕೂಡ. ನಮ್ಮ ಡೈರೆಕ್ಟರ್ ನಾಗಿರೆಡ್ಡಿ ಸರ್ ಇವರು ಏನ್ ಹೇಳಿದ್ರು ಸರ್, ಸ್ಟೋರಿ ಪಕ್ಕ ಅದೇ ತರ ತಕ್ಕಿದ್ದಾರೆ, ಅದಕ್ಕಿಂತ ಇನ್ನೂ ಚೆನ್ನಾಗೇ ತಕ್ಕಿದ್ದಾರೆ. ನಿಜವಾಗ್ಲು ಇಂಥ ಡೈರೆಕ್ಟರ್ ನಮಗೆ ಸಿಕ್ಕಿದ್ದು ನಿಜ ಲಕ್ಕಿ ಅಂತ ಹೇಳ್ಬೋದು. ನಾನು ಲವ್ 360ಕ್ಕಿಂತ ಇದೊಂಥರ ನೆಕ್ಸ್ಟ್ ಅಪ್ಪೇ ಅನ್ಸುತ್ತೆ. ಇಲ್ಲೂ ನಿಮ್ಮ ಸಪೋರ್ಟ್ ಎಲ್ಲ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಅನ್ಸುತ್ತೆ. ಫೈಟರ್ ಕೂಡ ಒಂದು ಒಂದ್ರಿಗಿನ ಒಂಥರ ಡಿಫ್ರೆಂಟ್ ಫೈಟ್ ಇದೆ. ಒಂದು ಮುಸ್ಲಿಂ ಫೈಟು, ಒಂದು ಲೋಕಲ್ ಫೈಟು, ಅಟ್ಲಾಂಟಿಕ್ ಫೈಟು, ಇನ್ನೊಂದು ಡ್ಯಾನ್ಸ್ ಕೂಡ ಅಷ್ಟೇ. ಒಂದು ಟಪ್ಪಾಂಗ್ ಹುಚ್ಚ ಡ್ಯಾನ್ಸು, ಒಂದು ಲವ್ ಸಾಂಗು, ಈಗ ಒಂದು ಫ್ಯಾಮಿಲಿ ಸಾಂಗು, ಡ್ಯಾನ್ಸ್ ಸ್ಟೋರಿ ಕೂಡ ಫಸ್ಟ್ ಹಾಫು ಹೀರೋ ಹೀರೋ ಮೇಲೆ ಮೊಬೈಲು ಒಂದಾಗಿರುತ್ತೆ. ಸೆಕೆಂಡ್ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಆಡಿಯನ್ಸು ಬಂದು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೂವಿಯಲ್ಲಿ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮತ್ತು ಅಕ್ಕ ತಂಗಿ ಮತ್ತೆ ಒಬ್ಬ ಗರ್ಲ್ ಫ್ರೆಂಡ್ ಯಾವ ಥರ ಬಾಂಡಿಂಗ್ ಇರುತ್ತೆ, ಎಲ್ಲ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನಿಮಗೆ ಗರ್ಲ್ ಫ್ರೆಂಡ್ ಜೊತೆ ಮತ್ತು ತಂಗಿ ಜೊತೆ ಹೆಂಗಿರೋದು ಅಂತ ತೋರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಯಾವ ಥರ ದೂರ ಹೋಗಿರ್ತಾರೆ, ಅದೆಲ್ಲ ಹೆಂಗೆ ಯಾವ ಥರ ಕುಟುಂಬ ಒಂದಾಗುತ್ತೆ, ಕುಟುಂಬ ಒಂದಾದರೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಶೈ ಹೆಂಗಿರ್ತೀರ ಸ್ಕ್ರೀನಲ್ಲಿ ನೋಡಿದರೆ, ಹೆಂಗೆ ಫೈಟಿಂಗ್ ಎಲ್ಲ ಎಷ್ಟು ಜನ ಕಾಣುತ್ತಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮನೆ ಮಂದಿ ಎಲ್ಲ ನೋಡಿ ನೋಡಿ ಇದನ್ನ ನಿಮ್ಗೆ ಏನ್ ಅನ್ಸತ್ತೆ ನೀವೇ ಫೀಲ್ ಮಾಡ್ಬೋದು ಅಂತ ನಾನು ಕೇಳ್ಕೊಂತೀನಿ. ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಸರ್, ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಏನ್ ಅನ್ಸುತ್ತೆ ನಿಮಗೆ? ಸರ್, ಅದು ನಿಮ್ಮ ಕಡೆಯಿಂದ ನಮಗ್ ಬರ್ಬೇಕು, ನಮ್ ಕೇಳಿದ್ರೆ ಎಲ್ಲಾರು ಹ್ಯಾಪಿ ಸೂಪರ್ ಫೀಲ್. ನಿಮ್ ಕಡೆಯಿಂದಾನೆ ನಮಗ್ ಬರ್ಬೇಕು. ನಮಸ್ಕಾರ, ಭಾಳ ಸಂತೋಷ ಆಗುತ್ತೆ ತಾವೆಲ್ಲ ಬಂದು ಇವತ್ತು ಸಿನಿಮಾ ವೀಕ್ಷಣೆ ಮಾಡಿದ್ದೀರಿ. ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಎಲ್ಲ ತಿಳಿಸಿ ಸರ್. ನಾವು ನಮ್ಮದು ಬಿಲ್ಡಪ್ ಕೊಟ್ಕೊಳ್ಳೋಕೆ ಇಷ್ಟ ಇಲ್ಲ, ನಿಜ ಏನಿದೆ ಅಷ್ಟು ಹೇಳಿದರೆ ಸಾಕು ಆಡಿಯನ್ಸ್ ಬಂದು ಸಿನಿಮಾ ನೋಡಲಿ. ಯಾಕಂದರೆ ಇದು ಪ್ರತಿಯೊಬ್ಬ ಮನೆಯಲ್ಲಿ ನಡೆಯುವಂಥ ಘಟನೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಿದ್ದೀವಿ, ಅದನ್ನು ನೀವು ಮೆಸೇಜ್ ಕೊಡಿ ಸರ್. ಯಾಕಂದರೆ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ನಾವು ಕೊಟ್ಟಿದ್ದೀವಿ, ಮೆಸೇಜ್ ಕೊಡ್ತಾ ಇದ್ದೀವಿ. ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡಿಲ್ಲ ಇಲ್ಲಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಆಡಿಯನ್ಸದು ನಮಗಿಂತ ಆಡಿಯನ್ಸದು ಒಪಿನಿಯನ್ ತಗೊಳ್ಳಿ ಸರ್. ಥ್ಯಾಂಕ್ ಯು. ಕಾಣಿಸಿದೆ ಯಾರು ದೇಸಾಯಿ ಸಿನಿಮಾ ಇವಾಗ ನೋಡ್ಕೊಂಡು ಬಂದಿದ್ದೀವಿ, ಇಷ್ಟು ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಎಲ್ಲರೂ ಬಂದು ನೋಡೋ ಎಲ್ಲರೂ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಉತ್ತರ ಕರ್ನಾಟಕ ಶೈಲಿ ಆಗಿರ್ಬೋದು ಅವ್ರನ್ನ
ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರದ್ದಾಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ. ಮೆಸೇಜ್ ಎರಡು ಮೂರು ಮೆಸೇಜ್ ತುಂಬ ಚೆನ್ನಾಗಿದೆ. ಸೆಲ್ಫಿ ಫೋಟೋದು ಏನಾಗುತ್ತೆ, ಅದು ಬೇರೆ ಬೇರೆ ಗೋಡೆಗಳಲ್ಲಿ ಬರೆದ್ರೆ ಯಾವ ಥರ ಆಗುತ್ತೆ, ಒಬ್ಬ ಕೆಟ್ಟ ಮನುಷ್ಯನ ಕೊನೆಗೆ ಹೆಂಗೆ ಒಂದು ಹೆಣ್ಣು ಮಕ್ಕಳೇ ಹೊಡೆ ಪರಿಸ್ಥಿತಿಗೆ ಬಂದಿದೆ ಅಂದರೆ ಕೆಟ್ಟ ಜನಗಳ ಬಗ್ಗೆ ನಾವು ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಮಹಂತೇಶ್ ಅವರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಡೈರೆಕ್ಟ್ರಿಗೂ ತುಂಬ ಧನ್ಯವಾದಗಳು. ಹೀರೋ ಹೀರೋಯಿನ್ಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು, ತುಂಬ ಖುಷಿ ಆಯಿತು. ಈ ಫಿಲಮ್ 100 ಡೇಸ್ ಆಗುತ್ತೆ ಅಂತ ತುಂಬ ಭರವಸೆ ಇದೆ. ಅದಕ್ಕೆಲ್ಲ ಅಭಿಮಾನಿಗಳಾಗಿರ್ಬೋದು, ನಮ್ಮ ಪ್ರೇಕ್ಷಕರಾಗಿರ್ಬೋದು, ಅದ್ರ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಮ್ಮದು ಆಸೆ. ನಾವು ಅಭಿಮಾನಿಯಾಗಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿದಾರಲ್ಲ ಅವರು ಕೆ ಎ ರಾಘವೇಂದ್ರ ಅವ್ರ ಶಿಷ್ಯ, ಇದು ಅವ್ರ ಮೊದಲನೇ ಫಿಲಮ್. ನಿಜವಾಗ್ಲೂ ಕೆ ಎ ರಾಘವೇಂದ್ರ ಬಿದ್ದಿದ್ರು ಇಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾ ಇರ್ಲಿಲ್ವೇನೋ, ಅಷ್ಟು ಚೆನ್ನಾಗಿದೆ. ಫೈಟ್ಸ್ ಏನು ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಸಾಂಗ್ಸು. ಒಬ್ಬ ಶ್ರಮಿಕ ಒಂದು ಕುಟುಂಬದಿಂದ ಯಾವ ಥರ ಸಮಾಜಕ್ಕೆ ಏನು ಕೊಡುಗೆ ಸಿಗ್ತಾ ಇತ್ತು ಅಂಥದ್ದನ್ನು ತುಂಬ 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 ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಫಿಲಮ್ನಲ್ಲಿ. ನಿಜವಾಗಲೂ ಈ ಫಿಲಮ್ ಸೂಪರ್ ಹಿಟ್ ಆಗುತ್ತೆ, 100 ಡೇಸ್ ಹೋಗುತ್ತೆ. ಮಹಾಂತೇಶ್ ಅವರು ಹಾಕಿರೋ ದುಡ್ಡು 100% ವಾಪಸ್ ಬರುತ್ತೆ. ಆಮೇಲೆ ಹೀರೋ ಇದಾನಲ್ಲ ತುಂಬ ಚೆನ್ನಾಗಿದ್ದಾನೆ, ಅದಕ್ಕೆ ಒಳ್ಳೆ ಗ್ಲಾಮರ್ ಇದೆ, ಒಳ್ಳೆ ಫ್ಯೂಚರ್ ಇದೆ ಆತನಿಗೆ. ಆಮೇಲೆ ಲವ್ 360 ಒಳ್ಳೆ ಒಳ್ಳೆ ಸಾಂಗ್ಸ್ ಇದೆಯಲ್ಲ, ಅದ್ರ ಅಮ್ಮ ಇದು. ಇದರಲ್ಲಿ ಅಷ್ಟು ಚೆನ್ನಾಗಿದೆ, ಒಂದೊಂದು ಸಾಂಗನ್ನು ಕಣ್ಣು ರೆಪ್ಪೆ ಮುಚ್ಚದಿರ ನೋಡ್ತಾರೆ ಜನ, ಅಷ್ಟು ಚೆನ್ನಾಗಿದೆ. ಆಮೇಲೆ ಅವ್ರ ವಿಲನ್ ಹೆಸರೇನು ಹೇಳಿ, ಚಲುರಾಯ್ ಅಂತೂ ಸೂಪರ್ ರೀ, ಅಲ್ಟಿಮೇಟ್ ಆತನ ಸರ್. ಆತನ ಡೈಲಾಗ್ಸ್, ಆತನ ನೋಟ, ಆತನ ಮತ್ತೆ ಫಿಸಿಕ್ ತುಂಬ ತುಂಬ ಚೆನ್ನಾಗಿದೆ. ಈ ಫಿಲಮ್ ಸೂಪರ್ ಹಿಟ್, ಸೂಪರ್ ಹಿಟ್, ಸೂಪರ್ ಹಿಟ್. ಮಾಡಿದ್ದಾರೆ ಚುಮೇರು ನೆಲೆಸ್ಗೋಳ ಅಂತ ಪಾತ್ರ ಇದೆ, ವಿಲನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಹೀರೋ ಆಗಿರ್ಬೋದು, ಹೀರೋನ್ ಆಗಿರ್ಬೋದು, ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್, ಎಲ್ಲರೂ ನೋಡಲೇಬೇಕಾದಂತ ಸಿನಿಮಾ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ಸಿದ್ಲಿಂಗ್ ಅವರು ನಿರ್ಮಾಣ ಮಾಡಿರುವಂತ ಸಿನಿಮಾಗಳು, ಕೂಡಿ ಬಾಳಿದ್ದಾರೆ, ಸ್ವರ್ಗ ಸುಖ, ಇಂಥ ಸಿನಿಮಾಗಳನ್ನ ಬಹಳಷ್ಟು ನೋಡ್ತಾ ಇದ್ದೋ. ಇಂದು ಈ ತರ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ ಈಗ ಅಂತ ನಾವು ಒಂದು ಮನಸ್ಸಲ್ಲಿ ಹೊರಗಿತ್ತು. ನೋಡಿ ಈಗ ದೇಸಾಯಿ ಅನ್ನೋ ಸಿನಿಮಾ ನೋಡಿದ್ಮೇಲೆ ಪುನಃ ಅದನ್ನೆಲ್ಲ ನಮಗೆ ನೆನಪು ಬರ್ತಾ ಇದೆ. ಕೌಟುಂಬಿಕ ಸಿನಿಮಾಗಳು, ಕುಟುಂಬ ಅಂದ್ರೆ ಏನು, ಆಮೇಲೆ ಪ್ರೀತಿ ಅಂದ್ರೆ ಏನು, ಅಣ್ಣ ತಮ್ಮದ್ರಿಗೆ ಹೇಗೆ ಬಾಳ್ಬೇಕು ಕುಟುಂಬದಲ್ಲಿ, ಇದು ಸಮಾಜಕ್ಕೆ ತುಂಬ ತಿಳ್ಕೊಳ್ಳುವಂತ ಸಿನಿಮಾ. ಅದು ಈ ವಸ್ತಮ್ಮ ಹೀರೋ ಮತ್ತೆ ನಮ್ಮ ಮಹಾಂತೇಶ್ ನಿರ್ಮಾಣದ್ದು, ನಾಗಿರೆಡ್ಡಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಮಾತ್ರ. ತುಂಬ ಇಡೀ ಕರ್ನಾಟಕ ಜನ ಏನಪ್ಪ ಸಿನಿಮಾಗಳೇ ಕನ್ನಡ ಸಿನಿಮಾನೇ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂತಿರಲ್ಲ, ಮತ್ತೆ ನೋಡಿ ನೋಡಿ ತಿಳ್ಕೊಳ್ಳಿ, ತಿಳ್ಕೊಳ್ಳೋ ಅಂತ ತುಂಬ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿ ಒಂದು ಸ್ವಲ್ಪ ಬೋರ್ ಆಗಲ್ಲ. ನಮಗೆ ಈ ಸಮಾಜಕ್ಕೆ ಏನು ಟಿಪ್ಸ್ ಬರಬೇಕು ಅದೆಲ್ಲ ಮೂಡ್ ಬಂದಿದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡ್ ಬರ್ತದೆ ಸಿನಿಮಾ. ಇದು ಅತ್ಯುತ್ತಮ ಕೌಟುಂಬಿಕ ಚಿತ್ರ ಇದೆ. ಅರವಿಂದ್ ಕುಮಾರ್ ಅವರ ಆಕ್ಟಿಂಗ್ ತುಂಬ ಸೂಪರ್ ಆಗಿದೆ. ಮೊದಲೇ ಮೂವಿಯಿಂದ ಅವರ ಫ್ಯಾನ್ ಪ್ರವೀಣ್ ಕುಮಾರ್ ಅವರ ಮನೋಜ್ಞ ಆಕ್ಟಿಂಗ್ ಇದರಲ್ಲಿ ಕೌಟುಂಬಿಕನಲ್ಲೇ ಬಂದಿದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ಕೌಟುಂಬಿಕ ಮನೋಭಾವನೆ ಕಡಿಮೆ ಆಗಿದೆ, ತಂದೆ ತಾಯಿಗಳ ಪ್ರೀತಿ. ಅದು ಆ ಪ್ರವೀಣ್ ಕುಮಾರ್ ಅವರ ಆಕ್ಟಿಂಗ್ ಮೂಲಕ ನಮಗೆ ಮನಮುಟ್ಟುವಂತ ಯುವಕರಿಗೆ ಒಂದು ಸಂದೇಶನ ನಿರ್ಮಾಪಕರು ಕೊಟ್ಟಿದ್ದಾರೆ. ಬಹಳ ಅತ್ಯುತ್ತಮವಾದ ಮೂವಿ, 100 ಡೇಸ್ ಹೊಡೆದು ಎಲ್ಲರೂ ಕುಟುಂಬ ಸಮೇತ ಬಂದು ಈ ಮೂವಿಯನ್ನು ನೋಡಬೇಕು ಅಂತ ವಿನಂತಿಸ್ತೀನಿ. ಧನ್ಯವಾದ. ಇವಾಗ ಸಿನಿಮಾದಲ್ಲಿ ಒಂದು ಮೆಸೇಜ್ ಇಟ್ಟಿರ್ತಾರೆ, ಬಟ್ ಪ್ರತಿ ಸೀನಲ್ಲೂ ಇದು ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ದಯಮಾಡಿ ಸಿನಿಮಾ ಎಲ್ಲರೂ ನೋಡಿ, ಕಥೆ ಅಂತೂ ಹೇಳೋಕ್ಕಾಗಲ್ಲ. ಸಿನಿಮಾ ಮಾತ್ರ ಈ ಕುಟುಂಬ ದೂರ ಆದವರಾಗಲಿ ಹತ್ರ ಆಗೋರಾಗಲಿ ಈ ಹತ್ರ ತೋರಿಸಿದ್ದಾರೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಮೋಟ್ ಹಾಕಂದೇ ಎಲ್ಲ ಬಂದು ಸಿನಿಮಾ ನೋಡಿ, ಇದನ್ನ ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ವ್ಯವಸಾಯಿ ಸಿನಿಮಾ, ಕೌಟುಂಬಿಕ ಸಿನಿಮಾ ಆಗಿದೆ ಈ ಸಿನಿಮಾವನ್ನು. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ನಮ್ಮಲ್ಲಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ಬರ್ತಾ ಇಲ್ಲ, ಆದರೆ ಈ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೋ ಈ ಥರ ಚಿತ್ರಗಳು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರತಕ್ಕಂಥ ಸಿನಿಮಾಗಳ ಅಗತ್ಯ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಯಾರು ನಾಗರೆಡ್ಡಿ ನಿರ್ದೇಶನ ಮತ್ತು ಎಲ್ಲ ತಾರಾಗಣದಲ್ಲಿ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ಸಮಾಜದ ಕೊಡುಗೆ ಏನು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಈ ಸಿನಿಮಾದ ಮೂಲಕ ತುಂಬ ಚೆನ್ನಾಗಿ ವಿಜೃಂಭಿಸಿದ್ದಾರೆ. ನಾವು ನಿಜವಾಗ್ಲೂ ಕೂಡ ಈ ಚಿತ್ರತಂಡಕ್ಕೆ ನಮ್ಮ ಸಮುದಾಯದಿಂದ ಮತ್ತು ಸಮಾಜದಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಫ್ಯಾಮಿಲಿ ಬಂದು ನೋಡುವಂತ ಮೂವಿ ನಮ್ಮ ದೇಸಾಯಿ ಸಿನಿಮಾ, ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ ವೈರಸ್ಗೆ ಸಪೋರ್ಟ್ ಮಾಡಬೇಡಿ ಪ್ಲೀಸ್, ಥಿಯೇಟರ್ಗೆ ಬಂದೇ ನೋಡಿ. ಥ್ಯಾಂಕ್ ಯು.
ದೇಸಾಯಿ ಸಿನಿಮಾ ನೀವೆಲ್ಲರೂ ನೀವು ನೋಡಿದ್ದೀರಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಹೆಸರು ಸದಾನಂದ್ ಅಂತ, ಕಾಮಿಡಿ ಕಿಲಾಡಿಯಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಇದರಲ್ಲಿ ಒಂದು ನಾನು ಪಾತ್ರ ಆಗಿದ್ದೀನಿ ಅಂತ ಬಹಳಷ್ಟು ಖುಷಿಯಾಗುತ್ತೆ. ನಾವು ಹೇಳೋದು ಆಡಿಯನ್ಸ್ ಹೇಳೋದಕ್ಕಿಂತ ನೀವೆಲ್ಲ ಮಾಧ್ಯಮದ ಮಿತ್ರರು ನೋಡಿದ್ದೀರಿ, ತುಂಬ ಪ್ರಚಾರವನ್ನು ನೀವು ಮಾಡಿ, ಅಂದರೆ ಇಡೀ ಸಂಸಾರ ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು. ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಪ್ರವೀಣ್ ಅವ್ರು ಮಾಡಿದ್ದಾರೆ, ಮಧುಸೂದನ್ ಸರ್ ಮಾಡಿದ್ದಾರೆ. ಇದಕ್ಕೆ ಇದರಲ್ಲಿ ಒಂದು ನಾನು ಕಾಮಿಡಿ ಪಾತ್ರ ಮಾಡಿದ್ದೀನಿ. ಅದಕ್ಕೆ ನಾಗಿರೆಡ್ಡಿ ಸರ್ಗೆ, ಮಹಾಂತೇ ಸರ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹೆಚ್ಚೆಚ್ಚು ನಿಮ್ಮನ್ನು ಕೇಳ್ಕೊತೀನಿ, ನೀವು ಈ ಸಿನಿಮಾನ ಪ್ರಚಾರ ಮಾಡಿ, ಯಾಕಂದರೆ ಅವಿಭಕ್ತ ಕುಟುಂಬವನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದು. ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ, ಏನೇನಿಲ್ಲ, ಚೊಕ್ಕವಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಸಿನಿಮಾ. ಅಂದರೆ ಇವತ್ತು ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಕ್ಕಂಥ ಕಾಲ ಇದು. ಹಾಗಾಗಿ ಸಿನಿಮಾದಲ್ಲಿ ಬಂದರೆ ಒಂದು ತುಂಬ ಕುಟುಂಬ, ಅವಿಭಕ್ತ ಕುಟುಂಬ ಹೆಂಗಿದೆ, ಅಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಬಂದು ನಮ್ಮ ದೇಸಾಯಿ ಸಿನಿಮಾನ ನೋಡಿ. ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ, ತುಂಬ ರಿಚ್ ಆಗಿ ಬಂದಿದೆ ಮೂವಿ. ಸೊ ನೀವೆಲ್ಲ ಥಿಯೇಟ್ರಿ ಬಂದು ಸಿನಿಮಾನ ನೋಡಬೇಕು, ಆಶೀರ್ವದಿಸಬೇಕು. ಥ್ಯಾಂಕ್ ಯು ಸರ್. ಅದೇ ಇಷ್ಟು ದಿನ ಕಾಣಿಸ್ಕೊಂಡಿದ್ದ ರೀತಿಯಿಂದ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೆ. ಅದು ನಮ್ಮ ಡೈರೆಕ್ಟರ್ಗೆ ಇರುವಂತಹ ಸೌಲಭ್ಯಗಳನ್ನ ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ. ಇಡೀ ನಮ್ಮೆಲ್ಲರ ಕುಟುಂಬ ಕೂತ್ಕೊಂಡು ಒಂದೂವರೆ ತಾಸು ಒಂದು ಮುಖಾಂತರ ನೋಡ್ಬೋದು ಸಿನಿಮಾ. ಇಲ್ಲೇ ಯಾವುದೇ ರೀತಿಯಾದಂತಹ ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಏನಾದರೂ ಸಿನಿಮಾನ ನೋಡಿ, ನಿಮ್ಮ ನಿಮ್ಮ ಕುಟುಂಬದವರನ್ನು ಕರ್ಕೊಂಡು ಸಿನಿಮಾ ನೋಡಿ ಕನ್ನಡ ಚಿತ್ರರನ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಿ ಕಳಿಸಿ ಹೇಳ್ತಿದ್ದಾರೆ. ಸೊ ಒಳ್ಳೆ ಖುಷಿ. ಅದೇ ರೀತಿ ನಮ್ಮ ಪಾತ್ರಗಳನ್ನು ನಾವು ಯಾರು ಇಷ್ಟು ರೀತಿ ತೃಪ್ತಿಪಡಿಸ್ಬೋದು, ಕೆಲಸ ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನೀವೆಲ್ಲರೂ ಬಂದು ಬೆಂಬಲ ಕೊಟ್ಟರೆ ಇನ್ನಷ್ಟು ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡುವುದರ ಮುಖಾಂತರ ನೀವೆಲ್ಲರೂ ಮನೆ ಹೆಚ್ಚಿಸ್ತೀವಿ. ಮೂವಿ ಯಾವ ಥರ ಇತ್ತು, ಹೆಂಗೆ ಅನ್ನಿಸ್ತಾ ನಿಮಗೆ ಮೂವಿ? ಮೇಡಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ಮೇಡಮ್, ನೋಡ್ಬೋದು ಮೇಡಮ್. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ಚೆನ್ನಾಗಿದೆ ಮೇಡಮ್. ಕ್ಲೈಮ್ಯಾಕ್ಸ್ ಎಲ್ಲ ಯಾವ ಥರ ಇದೆ ನಿಮಗೆ? ಹೀರೋ ಒಂದು ಆ್ಯಕ್ಟಿಂಗ್ ಯಾವ ಥರ ಅನ್ನಿಸ್ತು, ಹೊಸಬ್ರಲ್ವಾ ಮೇಡಮ್? ಹೀರೋ ಅವರು ಪರವಾಗಿಲ್ಲ, ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ, ಬಟ್ ಇನ್ನೂ ಸ್ವಲ್ಪ ಮಾಡಬೇಕು ಮೇಡಮ್. ಹೊಸ ಹೊಸಬ್ರಲ್ವಾ, ಇನ್ನೂ ಸ್ವಲ್ಪ ಮಾಡಬೇಕು ಮೇಡಮ್. ಬಟ್ ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ತಾತನ ಕ್ಯಾರೆಕ್ಟರ್ವೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲ ಚೆನ್ನಾಗಿ ಮಾಡೋರು. ಬಟ್ ಹೀರೋ ಒಂದು ಚೂರು ಇನ್ನೂ ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು.